ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಭೂಮಿಕಾ ಗಾಂಧಿ ಸೊ ಇವತ್ತು ಎಲ್ರಿಗೂ ಗೊತ್ತಿದೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಶಾಲೆಗಳು ಪ್ರಾರಂಭ ಆಗಿದೆ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಚಾಲನೆ ಕೂಡ ನೀಡಿದ್ದಾರೆ ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರಮ್ಮ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯವರ್ ವ್ಯಾಲ್ಯಬಲ್ ಟೈಮ್ ಇನ್ ಯರ್ ಬಿಸಿ ಶೆಡ್ಯೂಲ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವಾಗ ಫಸ್ಟ್ ಆಫ್ ಆಲ್ ಇವಾಗ ಎಲ್ಲ ಕಡೆ ಶಾಲೆ ಪ್ರಾರಂಭ ಆಗ್ತಿದೆ ಕರ್ನಾಟಕದಾದ್ಯಂತ ಸೊ ಇವಾಗ ಸಕಲ ಸಿದ್ಧತೆ ಹೇಗಿದೆ ಸರ್ ಪ್ರತಿ ಬಾರಿಗಿಂತ ಈ ಒಂದು ಸ್ವಲ್ಪ ವಿಶೇಷವಾಗಿತ್ತು ನಾವು ಎಸ್ ಡಿ ಎಮ್ ಸಿ ಜನ ಜನಪ್ರತಿನಿಧಿಗಳನ್ನ ಶಿಕ್ಷಕರನ್ನ ಕೇಳ್ಕಂಡಾಗ ಮನವಿ ಮಾಡಿದಾಗ ಹದಿನಾರನೇ ತಾರೀಕು ಶಾಲಾ ಪ್ರಾರಂಭದಕ್ಕಿಂತ ಮುಂಚೆ ಆ ಶಾಲೆಯನ್ನು ಸ್ವಚ್ಛತೆ ಪಡಿಸ್ಕೊಂಡು ಕ್ಲಾಸ್ ಪ್ರಾರಂಭ ಮಾಡೋದಕ್ಕೆ ಬೇಕಾದಂಥ ಎಲ್ಲ ತಯಾರಿ ಮಾಡ್ಕೊಳಿಂದಾಗ ಅದ್ಭುತವಾದಂಥ ಪ್ರತಿಕ್ರಿಯೆ ನಮ್ಗೆ ಬಂದಿದೆ ಎಷ್ಟು ಮಟ್ಟಿಗೆ ಇವತ್ತು ನಾನು ಬರ್ತಾ ಇದ್ದೆ ಶಾಲೆಗಳ ಮಂದೆ ತೋರಣ ಬಾಳೆಕಂದು ಕಟ್ಟಿ ನಿನ್ನೆ ಎಲ್ಲ ಶಿಕ್ಷಕರು ಜನಪ್ರತಿನಿಧಿಗಳು ಪಿ ಡಿ ಒಗಳು ಎಲ್ಲರೂ ಸೇರಿಕೊಂಡು ಶಾಲೆಯನ್ನು ಸ್ವಚ್ಛಗೊಳಿಸಿದ್ದಾರೆ ತುಂಬ ಚೆನ್ನಾಗಿ ಮಕ್ಕಳ ಈಗಾಗಲೇ ನಾನು ಮಧ್ಯಾಹ್ನದಷ್ಟೊತ್ತಿಗೆ ಇನ್ಫಾರ್ಮೇಷನ್ ತಗೊಂಡೆ ಎಲ್ಲ ಶಾಲೆಗಳು ಮಕ್ಕಳ ಅಟೆಂಡೆನ್ಸ್ ತುಂಬ ಚೆನ್ನಾಗಿದೆ ತುಂಬ ಸಂತೋಷವಾಗಿ ಮಕ್ಕಳು ಭಾಗವಹಿಸ್ತಿದ್ದಾರೆ ಈ ಬಾರಿ ರಜವನ್ನು ಕಡಿಮೆ ಮಾಡಿದ್ರು ಸಹಿತ ಶಿಕ್ಷಕರು ಇಷ್ಟು ದೊಡ್ಡ ಸಹಕಾರ ನಮ್ಗೆ ಕೊಟ್ಟಿದ್ದಾರೆ ತುಂಬ ಸಂತೋಷ ಆ ರಜದ ದಿನಗಳಲ್ಲೂ ನಾವು ಕಲಿಕಾ ಚೇತರಿಕೆ ಟ್ರೈನಿಂಗ್ ಕೊಟ್ಟರೆ ಆ ಟ್ರೈನಿಂಗಿಗೆ ಭಾಗವಹಿಸಿದ್ರು ಇವತ್ತು ಕಲಿಕಾ ಚೇತರಿಕೆ ಕ್ಲಾಸಸ್ಸನ್ನು ತುಂಬ ಸಂತೋಷವಾಗಿ ಮಾಡ್ತಿರುವಂಥದ್ದು ಅವ್ರಿಗೆ ನಾನು ಅಭಿನಂದಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್ ಇವಾಗ ಪ್ರತಿ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ಸ್ವಲ್ಪ ಬೇಗ ಸ್ಟಾರ್ಟ್ ಆಗ್ತಾಯಿದೆ ಸ್ಕೂಲ್ಸ್ ಎಲ್ಲ ಸೊ ಇದು ಯಾವ ಕಾರಣಕ್ಕೆ ಸರ್ ಕೋವಿಡ್ನ ಕಾರಣಕ್ಕೋಸ್ಕರ ಎರಡು ವರ್ಷ ಶಿಕ್ಷಣದಲ್ಲಿ ಅನೇಕ ತೊಂದರೆಗಳಾಗಿತ್ತು ಕ್ಲಾಸ್ಗಳು ನಡೆದಿತ್ತಿಲ್ಲ ಆ ಕಾರಣಕ್ಕೆ ಮಕ್ಕಳ ಕಲಿಕೆಯ ಮಟ್ಟ ತುಂಬ ಕುಸ್ತಿತ್ತು ಆ ಕುಸ್ತಿರುವಂಥ ಗುಣಮಟ್ಟವನ್ನು ಮೇಲ್ತರಬೇಕು ಅನ್ನೋದಕ್ಕೋಸ್ಕರ ಹೊಸ ಕಾರ್ಯಕ್ರಮ ಕಲಿಕಾ ಚೇತರಿಕೆಯನ್ನು ಮಾಡಿದ್ದೀವಿ ಆ ಕಲಿಕಾ ಚೇತರಿಕೆ ಕಾರ್ಯಕ್ರಮಕ್ಕೋಸ್ಕರೇ ಹದಿನೈದು ದಿನ ಮುಂಚೆ ನಾವು ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ ಮುಂದಿನ ವರ್ಷದ ಒಳಗಡೆ ನಮ್ಮ ಎಲ್ಲ ಮಕ್ಕಳನ್ನು ಆ ದರ್ಜೆಗೆ ಅಂದರೆ ಆ ಕ್ಲಾಸಿಗೆ ತಕ್ಕಂಥ ಗುಣಮಟ್ಟವನ್ನು ತರುವಂಥ ಪ್ರಯತ್ನ ನಮ್ಮದಾಗಿದೆ ಸರ್ ಇದು ಕಲಿಕಾ ಚೇತರಿಕೆ ಅನ್ನೋದು ನಿಜವಾಗ್ಲೂ ಒಂದು ಖುಷಿಯಾದ ಸಂಗತಿ ಆದರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ನಾಲ್ಕನೇ ಸ್ಟ್ಯಾಂಡರ್ಡ್ ಓದಿರುವಂಥ ವಿದ್ಯಾರ್ಥಿಗೆ ಎರಡು ವರ್ಷ ಲಾಕ್ಡೌನ್ ಆಗುತ್ತೆ ಫಿಫ್ತ್ ಸ್ಟ್ಯಾಂಡರ್ಡ್ ಓದಿರಲ್ಲ ಸಿಕ್ಸ್ ಸ್ಟ್ಯಾಂಡರ್ಡ್ ಓದಿರಲ್ಲ ಈಗ ಡೈರೆಕ್ಟ್ ಸವೆಂತ್ ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದಾರೆ ಸೊ ಈಗ ಫೋರ್ತ್ ಸ್ಟ್ಯಾಂಡರ್ಡ್ ನಾಲೆಡ್ಜ್ ಇಟ್ಕೊಂಡು ಸೆವೆಂತ್ ಸ್ಟ್ಯಾಂಡರ್ಡ್ ಹೋಗೋದು ಭಾಳನೇ ಕಷ್ಟ ಯಾಕಂದರೆ ತುಂಬ ಮಿಸ್ ಆಗಿರುತ್ತೆ ಕಾನ್ಸೆಪ್ಟ್ಸ್ ಎಷ್ಟೊಂದು ಕಲಿಯೋದಿರುತ್ತೆ ಸೊ ಇದಕ್ಕೆ ಕಲಿಕಾ ವ್ಯವಸ್ಥೆ ಅದು ಹೇಗೆ ಬೆನಿಫಿಟ್ ಮಾಡುತ್ತೆ ಸರ್ ಅದಕ್ಕೋಸ್ಕರನೇ ನಾವು ಈಸಿಲಿ ಕಲಿಕಾ ಚೈತರಿಕ ವರ್ಷ ಅನ್ನುವಂಥ ತಂಡಿರುವಂಥದ್ದು ಒಂದರಿಂದ ಮೂರು ಹಂತಕ್ಕೆ ಒಂದು ತಕ್ಕ ಆ ಮಕ್ಕಳಿಗೆ ತಕ್ಕಂತೆ ಸಿಲೆಬಸ್ಸು ಅದು ಆಟ ಪಾಠ ಹಾಡು ಈ ಮೂಲಕ ಅವಕ್ಕೆ ಆ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ ನಾಲ್ಕರಿಂದ ಒಂಬತ್ತರ ತನಕ ಒಂದು ತಿಂಗಳು ಅವರು ಹಿಂದಿನ ಅಕ್ಷರ ಮತ್ತು ಸಂಖ್ಯಾ ವಿಚಾರವನ್ನು ತಿಳಿಸುವಂಥ ಪ್ರಯತ್ನ ಮಾಡುವಂಥದ್ದು ಆಮೇಲೆ ಮೂರು ತಿಂಗಳು ಯಾವ್ಯಾವ ಸಿಲೆಬಸ್ ಅವ್ರು ಕಂಪ್ಲೀಟ್ ಆಗಿತ್ತಿಲ್ಲ ಆ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ತಾ ಆ ವರ್ಷದ ಶಿಕ್ಷಣಕ್ಕೂ ಸಹಿತ ನಾವು ಬರ್ತೀವಿ ನಮ್ಮ ಈ ಒಂದು ವರ್ಷದ ಅವರ ಕಲಿಕೆಯ ನಂತರ ಅವರ ಗುಣಮಟ್ಟ ಪೂರ್ಣವಾಗಿ ಸಂಪೂರ್ಣವಾಗಿ ಅವರ ಆ ಕ್ಲಾಸಿಗೆ ತಕ್ಕಂತೆ ಗುಣಮಟ್ಟಕ್ಕೆ ಬರ್ತಾರೆ ಓಕೆ ಸರ್ ಇವಾಗ ನೀವೇ ಹೇಳಿದ್ರಿ ಕೋವಿಡ್ ಇಂದ ತುಂಬ ತೊಂದರೆಗಳಾಗಿದೆ ಅಂತ ಎಷ್ಟೋ ಮಕ್ಕಳು ಅಪ್ಪ ಅಮ್ಮನ ಇದಾರೆ ಅಥವಾ ಪೋಷಕರ ಒಂದು ಕೆಲಸ ಕಳ್ಕೊಳ್ಳೋದು ಅಥವಾ ಬಿಸ್ನೆಸ್ ಡೌನು ಈ ಥರ ಸುಮಾರು ಪ್ರಾಬ್ಲಮ್ಸ್ಗಳಾಗಲೇ ಬಂದ್ಬಿಟ್ಟಿದೆ ಪೋಷಕರಿಗೆ ಸೊ ಈಗ ಅವ್ರಿಗೆ ಮತ್ತೆ ಸ್ಕೂಲಿಗೆ ಸೇರ್ಸೋಕ್ಕೆ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಸೊ ಪ್ರೈವೇಟ್ ಸ್ಕೂಲ್ಸ್ ಆಗಲಿ ಗೌರ್ಮೆಂಟ್ ಸ್ಕೂಲ್ಸ್ ಆಗಲಿ ಸೊ ಫೀ ಕಟ್ಟಕ್ಕೆ ಎಷ್ಟಾದರೂ ಸ್ವಲ್ಪ ಕಷ್ಟ ಇದ್ದೇ ಇದೆ ಇವಾಗ ಸೊ ಅವ್ರಿಗೆ ಏನಾದರೂ ಫೀ ಸ್ಟ್ರಕ್ಚರಲ್ಲಿ ಏನಾದರೂ ಬೆನಿಫಿಟ್ಸ್ ಕೊಡ್ತೀರಾ ಸರ್ ಸರ್ಕಾರಿ ಶಾಲೆಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ತನಕ ಯಾವುದೇ ಥರದ ಹೈಸ್ಕೂಲ್ ತನಕ ಯಾವುದೇ ಫೀಸ್ ಇಲ್ಲ ಪೂರ್ಣ ಉಚಿತ ಶಿಕ್ಷಣವನ್ನು ಕೊಡ್ತಾಯಿದ್ದೀವಿ ಪ್ರೈವೇಟ್ ಸ್ಕೂಲ್ಸ್ ಮೇಲೆ ಫೀಸಿನ ಸ್ಟ್ರಕ್ಚರನ್ನಲ್ಲಿ ಸರ್ಕಾರ ಪೂರ್ತಿ ಕಂಟ್ರೋಲ್ ಮಾಡುವಂಥದಕ್ಕೆ ಸಾಧ್ಯತೆ ಇಲ್ಲ ಯಾಕೆಂದರೆ ಕೋವಿಡ್ನ ಟೈಮಲ್ಲಿ ಸುರೇಶ್ ಕುಮಾರ್ ಅವರು ಒಮ್ಮೆ ಪ್ರಯತ್ನ ಮಾಡಿದ್ರು ಬಟ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅದನ್ನು ಹೊಡೆದಾಕಿದ್ರಿಂದ ಈ ಪ್ರಯತ್ನನ ಮಾಡೋಕ್ಕಲ್ಲ ಆದರೆ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಜನರ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆಯಿಂದ ಅವ್ರಿಗೆ ಸಹಕಾರ ಕೊಡಿ ಅನ್ನೋಂಥ ರಿಕ್ವೆಸ್ಟ್ ನಾವು ಮಾಡಿದ್ದೀವಿ ಸರ್ ಇವಾಗಲೇ ಕೋವಿಡ್ ಅಂದರೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಕೋವಿಡ್ ಬರುತ್ತೆ ಲಾಕ್ಡೌನ್ ಆಗುತ್ತೆ ಸೊ ಈ ಥರ ಸುಮಾರು ಸಲ ಆಗಿದೆ ಆಲ್ರೆಡಿ ಸೊ ಈವಾಗ ಮತ್ತೆ ಏನಾದರೂ ಆ ಥರ ಚಾನ್ಸಸ್ ಇದೆಯಾ ಸರ್ ಅಥವಾ ಏನಾದರೂ ಆ ಧೈರ್ಯ ಇದೆಯಾ ಮುಂದಕ್ಕೆ ಸಾಗ್ಬೋದು ಲಾಕ್ಡೌನ್ ಆಗಲ್ಲ ಅನ್ನೋ ಥರ ಏನಾದರೂ ಖಂಡಿತ ಕೋವಿಡ್ ಒಂದು ಎರಡು ಮೂರನೇ ಅಲೆಯನ್ನು ಫೇಸ್ ಮಾಡಿರುವಂಥ ನಮ್ಗಳಿಗೆ ನಾಲ್ಕನೇ ಅಲೆ ಫೇಸ್ ಮಾಡೋದಕ್ಕೇನು ಕಷ್ಟ ಇಲ್ಲ ಒಂದು ನಮ್ಮ ಅದೃಷ್ಟ ಈ ರಾಷ್ಟ್ರದ ಅದೃಷ್ಟ ಅಂತ ಒಬ್ಬ ಧೀಮಂತ ಪ್ರಧಾನಿಯನ್ನು ನಾವು ಇಟ್ಕೊಂಡಿದ್ದೀವಿ ಪ್ರತಿಯೊಬ್ಬ ಪ್ರಪಂಚದ ಅನೇಕ ದೇಶಗಳು ಮಾಡೋಕ್ಕಾಗದೇ ಇರುವಂಥ ಒಂದು ವ್ಯಾಕ್ಸಿನ್ನಿನ ಮೂಲಕ ಪ್ರತಿ ಕಟ್ಟ ಕಡೆಯ ಮನುಷ್ಯನ ಮುಟ್ಟುವಂಥ ಪ್ರಯತ್ನ ಮಾಡಿದೆ ಈಗಾಗಲೇ ಹನ್ನೆರಡು ವರ್ಷದ ಮೇಲ್ಪಟ್ಟೆನ ಎಲ್ಲ ಮಕ್ಳಿಗೂ ಆಗಿದೆ ಈಗ ಆರು ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಸಹಿತ ಸದ್ಯದಲ್ಲೇ ವ್ಯಾಕ್ಸಿನ್ ಶುರುವಾಗ್ತಿದೆ ವ್ಯಾಕ್ಸಿನ್ ಆಗಿರೋ ಕಾರಣಕ್ಕೋಸ್ಕರ ನಮಗೆ ಅನಿಸುತ್ತೆ ನಾಲ್ಕನೇ ಒಲೆ ಅಕಸ್ಮಾತ್ ಬಂದರೂ ಅದನ್ನು ನಾವು ಫೇಸ್ ಮಾಡುವಂಥ ಶಕ್ತಿ ನಮ್ಮೆಲ್ಲರಿಗೂ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಾಕಷ್ಟು ಮಾಹಿತಿ ನಮ್ಗೆ ನಮ್ಮ ಕಡೆ ಹಂಚ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಶಿಕ್ಷಣ ಸಚಿವರಾದ ಬಿ ಸಿ ಸರ್ ಅವರು ನಮ್ಮ ಜೊತೆ ತುಂಬ ಮಾಹಿತಿನ ಹಂಚ್ಕೊಂಡಿದ್ದಾರೆ ಸೊ ಪ್ರತಿ ಸಲ ಕೋವಿಡ್ ಕೇಸಸ್ ಬಂದು ಯಾವಾಗಲೂ ಎಜುಕೇಷನ್ನ ಹೇಗೆ ಹಾಳು ಮಾಡ್ತಾ ಇತ್ತೋ ಈ ಸಲ ಮತ್ತೆ ಅದಾಗದೇ ಇರಲಿ ಅಂತ ಆಶಿಸ್ತಾ ಇದಿಷ್ಟು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಅಮುಕ್ ಟಿ ವಿ ಎಂದೆಂದಿಗೂ ನಿಮ್ಮೊಂದಿಗೆ